ವೀಕ್ಷಕರೇ, ಏನು ಸಿಂದಗಿಯಲ್ಲಿ ಚುನಾವಣಾ ಕಾವು ಜೋರಾಗಿದೆ. ಮತದಾನಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಬಹಿರಂಗ ಪ್ರಚಾರ ಅಂತ್ಯವಾಗ್ತಿದೆ. ನನ್ನ ಜೊತೆ ಈಗ ಮಾತಾಡಲಿಕ್ಕೆ ಸಿಂದಗಿಯ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಭ್ಯರ್ಥಿಯಾದಂಥ ಡಾಕ್ಟರ್ ಸುನೀಲ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಮಸ್ಕಾರ. ನಮಸ್ಕಾರ ಸರ್. ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೀನಿ. ಹೇಗಿದೆ ಚುನಾವಣೆ? ತುಂಬ ಜೋರಾಗಿ ನಡೀತಾ ಇದೆ. ಭಾಳ ಜನ ಈ ಮೂರು ಜೆ ಸಿ ಬಿ ಪಾರ್ಟಿಗಳನ್ನು ಧಿಕ್ಕರಿಸ್ತಾರೆ, ತುಂಬ ಬೈತಾ ಇರ್ತಾರೆ. ಸರ್, ಅವ್ರು ಏನೂ ಮಾಡಿಲ್ಲ, ಏನೂ ಮಾಡಿಲ್ಲ ಅನ್ನೋದಕ್ಕೆ ಸಿಂದಗಿನ ಸಾಕ್ಷಿ. ಯಾಕಂದರೆ ಸಿಂದಗಿ ಅಲ್ಲಿ ಹಂದಿ ಬಿಟ್ಟರೆ ಇನ್ನೇನು ಇಲ್ಲವೇ ಇಲ್ಲ. ರೋಡ್ ಒಂದು ಸರಿ ಇಲ್ಲ, ಗಟ್ರಿಗೆ ಇದಿಲ್ಲ, ಟ್ಯೂಬ್ಲೈಟ್ ಇಲ್ಲ, ಸ್ಟ್ರೀಟ್ ಲೈಟ್ಸ್ ಇಲ್ಲ. ಈವನ್ ಬಸವೇಶ್ವರ ಸ್ಟ್ಯಾಚುಗೆ ನಾವು ಬಂದ ಮೇಲೇ ಒಂದು ಹೈ ಮಾಸ್ಕ್ ಲೈಟ್ನ ಹಾಕ್ಸಿದ್ವಿ ಫೋನ್ ಮಾಡಿ. ಇದು ಇರೋಂಥದ್ದು. ಬಟ್ ನಿಮ್ಗೆ ಗೊತ್ತಿರುವಂತೆ ರಾಜಕಾರಣ ಅನ್ನೋಂಥದ್ದು ತುಂಬ ಕುಲಿಗೆಟ್ಟು ಹೋಗಿದೆ. ಭ್ರಷ್ಟಾಚಾರ, ಅನಾಚಾರ, ಅತ್ಯಾಚಾರ, ಪುಡಾರಿಗಳು, ಪುಂಡ್ರು, ಇಂಥ ಈ ಥರ ರಾಜಕಾರಣ ಮಾಡೋದ್ರಿಂದ ತುಂಬ ಜನಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ಸ್ವಚ್ಛ, ಪ್ರಾಮಾಣಿಕ, ಜನಪರ ರಾಜಕಾರಣ ಮಾಡಬೇಕಂತ ನಾನು ಕೆ ಆರ್ ಎಸ್ ಪಾರ್ಟಿ ಅಭ್ಯರ್ಥಿ ಆಗಿದ್ದೀನಿ. ಎಸ್, ಭಾಳ ಖುಷಿ ಆಯಿತು. ನೀವು ಭಾಳ ಹಿಂದಿನಿಂದಲೂ ಸಹ ನಿಮ್ಮ ಸಮಾಜಮುಖಿ ಕಾರ್ಯದಿಂದ ಹೆಸರಾಗಿದ್ದೀರಿ. ರಾಜಕಾರಣಕ್ಕೆ ಬಂದು ಇಲ್ಲಿ ಏನೋ ಬದಲಾವಣೆ ಮಾಡಬೇಕು ಅನ್ನೋ ಹಠ ಛಲ ಸಂಕಲ್ಪ ಮಾಡ್ಕೊಂಡು ಬಂದಿದ್ದೀರಿ. ಈ ಸಿಂದಗಿ ಜನ ಯಾವ ರೀತಿ ರೆಸ್ಪಾನ್ಸ್ ಮಾಡಿದ್ರೆ ನಿಮಗೆ, ಏನು ಕತೆ? ತುಂಬ ಜನ ಏನಂದರೆ, ನಾವು ಪ್ರತಿಯೊಂದು ಹಳ್ಳಿನೂ ಕನಿಷ್ಠ ಒಂದು 47 ಹಳ್ಳಿಗಳನ್ನು ವಿಸಿಟ್ ಮಾಡಿದ್ವಿ. ಪ್ರತಿಯೊಂದು ಹಳ್ಳಿಯಲ್ಲೂ ಹೇಳ್ತಾ ಇದ್ದಾರೆ ಸರ್, ಯಾಕೆ ಒಂದು ಓಟು ಒಂದು ನೋಟು ಅಂತ ಕಾರ್ಯಕ್ರಮ ಮಾಡಿದ್ವಿ ಸುಮಾರು ಸಾರಿ. ನಾವು ಎಷ್ಟು ಸಾರಿ ಮಾಡಿದ್ವಿ, ಒಂದು 2,000 3,000 ಈ ಥರ ಸಾಕಷ್ಟು. ಒಂದು 8 ಸಾರಿ ನಾವು ದುಡ್ಡು ಜನರಿಂದನೇ ದುಡ್ಡು ತೊಗೊಂಡು ಓಟು ನೋಟು ಊಟ ಈ ಥರ ಸುಮಾರು ಒಂದು 15-20 ಜಾಗದಲ್ಲಿ ಊಟ ಮಾಡಿಸಿದ್ದಾರೆ. ಜನ ನೋಟ್ ಕೊಟ್ಟಿದ್ದಾರೆ ಈ ಥರ. ಆಗಾಗ ಓಟು ನೋಟು ಊಟ ಮೂರು ಸಿಕ್ಕಿರುವಾಗ ಜನ ನಮ್ಮನ್ನು ಕೈ ಹಿಡಿತಾರಂತ ನಂಬಿಕೆ ಇದೆ, ಆ ಭರವಸೆ ಇದೆ. ಎಸ್, ವೃತ್ತಿಯಲ್ಲಿ ವೈದ್ಯರು, ವೈದ್ಯರಾದ ನಿಮಗೆ ದೇಹದ ಆರೋಗ್ಯ ಕಾಪಾಡಬೇಕು ಮನುಷ್ಯದ ಅಂತ ಇತ್ತು, ಸಮಾಜದ ಆರೋಗ್ಯ ಕಾಪಾಡಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ನೋಡಿ, ನಾನೊಬ್ಬ ಡಾಕ್ಟರ್ ಆಗಿ ದಿನಕ್ಕೆ ಒಂದು 100-120 ಪೇಷೆಂಟ್ಸ್ಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಮಾಡ್ಬೋದು. ಬಟ್ ನಾನು ಅದ್ರ ಮೀರಿದ್ದು ಮಾಡೋವಂಥದ್ದು ಇಡೀ ತಾಲೂಕಿಗೆ, ಸಿಂದಗಿ ತಾಲೂಕಿಗೆ ಮಾಡಬೇಕಾದ್ರೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಆಮೇಲೆ ತುಂಬ ಜನಕ್ಕೆ ಸೇವೆ ಮಾಡ್ಕೊಳ್ಳೋಕ್ಕೆ ಇದೊಂದು ಅವಕಾಶ ಆಗುತ್ತೆ. 2 ಲಕ್ಷಕ್ಕೂ ಅಧಿಕ ವೋಟರ್ಸ್, ನೀವು ಎಷ್ಟು ಮತ ಪಡಿತೀರಿ ಅಂತ ತಮಗೆ ಕಾನ್ಫಿಡೆನ್ಸ್ ಇದೆ? ನಮಗೆ ಎಷ್ಟು ಓಟ್ ತಗೋತೀವಿ ಅಂತ ನಮಗೆ ಗೊತ್ತಿಲ್ಲ. ಬಟ್ ಜನನೇ ತೀರ್ಮಾನ ಮಾಡಬೇಕು. ನನಗೆ ಆ ಥರ ಜಜ್ಮೆಂಟಲ್ಲಿ ಇಲ್ಲ. ಯಾಕೆಂದರೆ ನೀವು ಪಡೆಯುವಂಥ ಅಷ್ಟು ಮತಗಳು ಸಿಂದಗಿಯ ಪ್ರಾಮಾಣಿಕ ಮತದಾರರ ಮತಗಳಾಗಿರುತ್ತೆ. ಹಾಗಾಗಿ ಆ ಪ್ರಾಮಾಣಿಕರ ಸಂಖ್ಯೆ ಎಷ್ಟು, ಏನು ಕತೆ ಇರೋದೊಂದು ಲೆಕ್ಕ ಸಿಗುತ್ತೆ ನಿಮಗೆ. ಸೊ ಹಾಗಾಗಿ ಅದ್ರ ಬಗ್ಗೆ ಕೇಳ್ತಾ ಇದ್ದೀನಿ. ಇಲ್ಲ, ನಾವು ಒಂದು 15-20 ಸಾವಿರ ತಗೋತೀವಿ ಅಂತ ನಂಬಿಕೆ ಇದೆ. ಬಿಕಾಸ್ ಭಾಳ ಜನ ಹೇಳ್ತಾರೆ, ನಾವು ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಮೀರಿ ನಮಗೆ ಈ ಜನ ಬೆಂಬಲ ಕೊಡುತ್ತಂಥದ್ದು. ಬಿಕಾಸ್ ಮೂರು ಪಾರ್ಟಿಯವರು ಕಾರ್ಯಕರ್ತರೇ ಹೇಳ್ತಾ ಇರ್ತಾರೆ, ಅವರು ಬಾವುಟ ಹಿಡ್ಕೊಂಡು ಅವರು ಶಾಲ ಕೊಳ್ಳಲ್ಲಿ ಹಾಕೊಂಡು ನಮ್ಮ ಪಂಪ್ಲೇಟ್ ಓದ್ತಾ ಇರ್ತಾರೆ, ಸರ್ ನಿಮಗೆ ಸಪೋರ್ಟ್ ಮಾಡ್ತೀವಂತ. ಈ ಥರ ರೆಸ್ಪಾನ್ಸ್ ಕೇಳಿದಾಗ ನನಗನ್ಸುತ್ತೆ ಜನ ಬಯಸ್ತಾ ಇದ್ದಾರೆ. ಅದು ಓಟಾಗಿ ಎಷ್ಟು ಕನ್ವರ್ಟ್ ಆಗುತ್ತೆ ಬಿಡುತ್ತೆ ಅನ್ನೋದು ಜನ ನಿರ್ಧಾರ ಮಾಡಬೇಕಾಗಿರೋಂಥದ್ದು. ಎಸ್, ನಾನೀಗ ಡಾಕ್ಟರ್ ಸುನೀಲ್ ಕುಮಾರ್ ಅವ್ರನ್ನ ಮಾತಾಡ್ಸಿದ್ದೆ. ಐ ಥಿಂಕ್ ಇಲ್ಲಿ ವೋಟರ್ಸ್ ಇದ್ದಾರೆ. ವೋಟ್ ಇದೆಯಾ ನಿಮ್ಮದು? ಸಿಂದಗಿ ಅವರ ನೀವು? ಓಕೆ, ಫೈನ್, ಬಚಾವಾದ್ರಿ. ಸರ್, ತಮ್ಮ ಹೆಸರು? ನನ್ನ ಹೆಸರು ಬಿ ಜಿ ಕುಮಾರ್ ಅಂತ. ಎಲ್ಲಿ ಅವ್ರು ನೀವು ಮೂಲತಃ? ಡಿಸ್ಟಿಕ್. ಹಾಂ, ಸಂಘಟನಾ ಕಾರ್ಯದರ್ಶಿ ಅಂತೇಳಿ ಕೆಲಸ ಮಾಡತ್ತೇನೆ ಕೆ ಆರ್ ಎಸ್ ಪಕ್ಷದಾಗ. ಈಗ 70 ವರ್ಷದಿಂದ ಮಾಡಿದಂಥ ಮೂರು ಪಕ್ಷಗಳು ಏನು ಅಭಿವೃದ್ಧಿ ಮಾಡಿದಾವೆ ಅನ್ನೋದು ಜನ ಎಲ್ಲ ನೋಡೈತಿ. ಆ ಕಾರಣ ಮೊದಲೆದ್ದು ನಮ್ಮ ಅಭಿಯಾನ ಲಂಚ ಮುಕ್ತ ಕರ್ನಾಟಕ ಮಾಡಬೇಕಂತೇಳಿ. ಪ್ರತಿಯೊಂದು ಗೌರ್ಮೆಂಟ್ ಆಫೀಸ್ನಲ್ಲಿ ಹೋದರೆ ಸಾಮಾನ್ಯ ಜನರಿಗೆ ದುಡ್ಡು ತಗೊಳ್ಳಾರ್ದ ಕೆಲಸ ಆಗ್ತಾ ಇಲ್ಲ. ಈ ಮತ್ತು ಈ ಮೂರು ಪಕ್ಷದವರು ಅದನ್ನು ಹೇಳ್ತಾ ಇಲ್ಲ. ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟರು ಇವರು ಅಂದಾಗ ಇಲ್ಲಿ ಅಭಿವೃದ್ಧಿ ಯಾವಾಗ ಸಾಧ್ಯ ಐತಿ? ಆ ಕಾರಣಕ್ಕಾಗಿ ಈಗಿಲ್ಲ, ಇನ್ನು ಮುಂದಿನದಕ್ಕಾದ್ರೂ ಬೇಸಾಗ್ತೇವೆ ಅನ್ನೋದು ಕಾರಣಕ್ಕೆ ಸಿಂದಗಿ ಒಳಗೆ ನಮ್ಮ ಟೈಮ್ ಸಿಕ್ಕಿರೋಕ್ಕೆಲ್ಲ ಉಪಚುನಾವಣೆ ಬಂದದ್ದಕ್ಕಾಗಿ ಕ್ಯಾಂಡಿಡೇಟ್ ಹಾಕಿದ್ದೀವಿ. ಸಿಂದಗಿ ತಾಲೂಕಿನ ಜನರನ್ನೆಲ್ಲ ಸಂಪರ್ಕ ಮಾಡಿದ್ದೀವಿ. ಕೆ ಆರ್ ಎಸ್ ಪಕ್ಷ ಒಂದು ಐತೆ ಅನ್ನುವಂಥದ್ದನ್ನು ಅವ್ರಿಗೆ ತಿಳಿಸ್ಕೊಟ್ಟಿದ್ದೀವಿ. ಇಂಥದ ಪಕ್ಷ ಐತಿ, ಇವರು ಕೆಲಸ ಮಾಡಿಕೊಡ್ತಾರೋ, ಇಂಥ ರಾಜ್ಯಾಧ್ಯಕ್ಷರು ಅದಾರ ಅನ್ನುವಂಥದ್ದನ್ನು ದಿಟ್ಟ ನಿರ್ಧಾರ, ದಿಟ್ಟ ನಿಲುವು ಕೈಗೊಂಡಂಥದ್ದನ್ನು ಸಾಮಾನ್ಯ ಜನಕ್ಕೆ ಪರಿಚಯ ಮಾಡಿಕೊಂಡಿದ್ದೀವಿ. ಪ್ರತಿ ಹಳ್ಳಿಗೂ ವಿಸಿಟ್ ಮಾಡಿದ್ದೀರಾ? 43 ಹಳ್ಳಿಗಳನ್ನು ವಿಸಿಟ್ ಮಾಡಿದ್ದೀವಿ. ಹಳ್ಳಿಗಳಿಗೆ ರಸ್ತೆ ಇಲ್ದಿರೋ ಜಾಗಕ್ಕೆ ಕಾರು ಬೇರೆ ಕಡೆ ಹಚ್ಚಿಬಿಟ್ಟು ನಡ್ಕೊಂಡು ಹೋಗಿ ಪ್ರಚಾರ ಮಾಡಿ ಬಂದಿದ್ದೀವಿ. ಆ ಥರ ಇದೆ. ಒಂದು ಕಂಟಿ ಬೆಳೆದಾವು, ಕಂಟಿ ಪಿಕ್ಜಾಲಿ ಕಂಟಿ. ಮತ್ತು ಸಾಮಾನ್ಯ ಜನಕ್ಕೆ ಪ್ರತಿಯೊಂದು ಗ್ರಾಮೀಣ ಪ್ರದೇಶದೊಳಗೆ ಲೈವ್ ಮಾಡಿ ಬಿಟ್ಟಿದ್ದೇವೆ ನಾವು, ಎಲ್ಲ ಸಾಮಾನ್ಯ ಜನರಿಗೆ ತೋರಿಸಿದ್ದೀವಿ. ರಾಜ್ಯಾದ್ಯಂತ ಎಲ್ಲ ಜನ ವೀಕ್ಷಣೆ ಮಾಡಿದ್ದಾರೆ. ಈ ಜನ ಅಷ್ಟೇ ಓಟ್ ಹಾಕೋದಲ್ಲದೆ ಬೇರೆ ಜನನೂ ತಿಳ್ಕೊಂಡಾರ, ಇಂದಿಲ್ಲ ನಾಳೆ ಅಲ್ಲಿಗೂ ಬರ್ತೇವೆ ಅಂತೇಳಿ. ಮುಂದಿನ ದಿನಮಾನಗಳಲ್ಲಿ ಹೋಗಾಕೊಂದು ನಮ್ಮ ಪಕ್ಷ ಬೆಳವಣಿಗೆ ಆಗಲಿ ಅನ್ನೋದಕ್ಕೆ ನಾವು ಯಾರ್ದು ಓಟ್ ಕೇಳಾರ್ದ, ಏನು ಕೇಳಾರ್ದ, ಸ್ವಂತ ಅವರಾಗೆ ತಾವೇ ನಮಗೆ ದಾನ ಧರ್ಮ ಮಾಡಿ ಊಟ ಮಾಡಿರಂದಾರೆ. ನಾವು ಬಡವ್ರ ಪಕ್ಷ, ನಾವು ಈ ರೀತಿ ಚುನಾವಣೆ ಮಾಡಿದ್ವಿ.
ದೇಶದಲ್ಲಿ ಭ್ರಷ್ಟಾಚಾರ ಇರಬೇಕಾ ಬೇಡ ಇರಬಾರದ್ರಿ ಭ್ರಷ್ಟಾಚಾರ ಇದ್ರೆ ನಮ್ಮಂತ ಯುವಕರಿಗೆ ಏನೇನು ಕೊಟ್ಟಂಗಾಗಲ್ರಿ ಸ್ವಾತಂತ್ರ್ಯ ಕೊಟ್ಟಂಗಾಗಲ್ರಿ ಕೊಟ್ಟಂಗಾಗಲ್ರಿ ಎಂತ ಸಮಾಜ ಇರಬೇಕು ಅಂತ ನೀವು ಹೇಳ್ಕೊತೀರಿ ಇಂಥ 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 ಸಮಾಜ ಇರಬೇಕು ಅಂತ ಇಂಥ ಸರ್ಕಾರ ಇರಬೇಕು ಯಾವ ಸರ್ ಯಾವ ಥರ ಸರ್ಕಾರ ಇರಬೇಕು ಅಂತ ನಿರೀಕ್ಷೆ ಮಾಡ್ತೀರಿ ಒಳ್ಳೆ ಸರ್ಕಾರ ಇರಬೇಕಂತ ನಿರೀಕ್ಷೆ ಮಾಡ್ತೀವಿ ನಾವು ರೀ ಎಷ್ಟು ವರ್ಷ ಈಗ ನಿಮಗೆ ಈಗ ಪ್ರೆಸೆಂಟ್ ಈಗ 18 ವರ್ಷ ಒಟ್ಟು ಯಾವತ್ತಿಂದ ಆಗ್ತೀರಿ ಯಾವಾಗಿಂದ ಆಗ್ತೀರಿ ಒಟ್ಟು ಈಗ ಉಪಚುನಾವಣೆಗೆ ಹಾಕ್ಬೇಕಂತದ್ರಿ ಈಗ ನಿಮ್ದು ಓಟ್ ಇದೆಯಾ ಯಾರಿಗೆ ಓಟ್ ಮಾಡ್ತಿದ್ದೀರಿ ಈ ಸರಿ ಅಶೋಕ್ ಮನಗೂಳೂರಿಗೆ ಮಾಡ್ಬೇಕು ಅಂದ್ಕೊಂಡಿದ್ದೀರಿ ಅಶೋಕ್ ಮನಗೂಳೂರಿಗೆ ಮಾಡ್ಬೇಕು ಅಂತಿದ್ದೀರಿ ಓಕೆ ಈ ಕರ್ನಾಟಕ ರಾಷ್ಟ್ರ ಸಮಿತಿ ಅಂತ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ್ತವ್ರೆ ಅಂತ ಅಂತೂ ನಿಮ್ಗೆ ಗೊತ್ತು ಅಟ್ಲೀಸ್ಟ್ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗಿರುತ್ತೆ ಸೊ ಆಗಿದ್ದಾಗ ಒಂದು ಅವಕಾಶ ಕೊಡಬೇಕು ಅಂತೇನಾರು ಅನ್ಸುತ್ತಾ ಅಂದು ಕೊಡ್ಬೇಕು ಅನಿಸ್ತಾ ಅಂದ್ರೆ ಈ ಪಕ್ಷ ಇವತ್ತು ಕಾಣತ್ರಿ ಎಲ್ಲಂದ್ರೆ ಎಲೆಕ್ಷನ್ ಟೈಮಿಗೆ ಕಾಣತ್ರಿ ಉಳ್ಕಿ ಟೈಮಿಗೆ ಕಾಣ್ಬೇಕಲ್ರಿ ಅಂದ್ರೆ ಈಗ ಆಲ್ಮೋಸ್ಟ್ ಈಗ ಅಧಿಕಾರದಾಗ ಇರೋದೇ ಬಿ ಜೆ ಪಿ ಕಾಂಗ್ರೆಸ್ ಅಂತ ಎಲ್ಲರಿಗೂ ಗೊತ್ತದ್ರಿ ಈ ಪ್ರಾದೇಶಿಕ ಪಕ್ಷಗಳು ಎಲೆಕ್ಷನ್ ಟೈಮಿಗೆ ಇಷ್ಟ ಎಲ್ಲಿ ಕಾಣುತ್ತಂದ್ರೆ ಇಲ್ಲೇ ಸೀಟಾಗ ಕಾಣ್ತಾರೆ ಹಳ್ಳಿದಾಗ ಏನು ಕೇಳಿದ್ರು ಹಾಕಿದ್ರೆ ಬಿ ಜೆ ಪಿ ಹಾಕಬೇಕು ಹಾಕಲಿಲ್ಲ ಅಂದ್ರೆ ಕಾಂಗ್ರೆಸ್ ಅಂತ ಏನು ಹೇಳ್ತೀರಿ ಇದಕ್ಕೆ ನೀವು ಅದಕ್ಕೆ ಅವ್ರು ಏನನ್ನೋದು ಅಪೇಕ್ಷೆ ಆಗ್ತಿಲ್ಲ ಜನಕ್ಕೆ ನಾವು ಈಗ ಕಟ್ಟಿದ ಪಕ್ಷ ನಾವೇನು 50 ವರ್ಷಗಂಟ್ಲೆ 60 ವರ್ಷಗಂಟ್ಲೆ ನಾವು ಗೌರ್ಮೆಂಟ್ ದುಡ್ಡು ತಗೊಂಡು ಸರ್ಕಾರ ಮಾಡಿದವರಲ್ಲ ಅವು ಮೂರು ಸರ್ಕಾರ ಮಾಡಿದವರು ಅವರು ಅಲ್ಲಿ ಸರ್ಕಾರದ ದುಡ್ಡು ತಂದು ಅವರು ಭಾಳಷ್ಟು ಬೆಳೆದ್ದಾರೆ ಅವ್ರು ದುಡ್ಡು ತೊಗೊಂಡು ಓಟ್ ಹಾಕಿಸ್ಕೋತಾರೆ ಕೊಟ್ಟ ಆದರೆ ಅದನ್ನು ನಾವು ಮಾಡೋಕ್ಕೆ ಹೋಗತ್ತಲ್ಲ ಏನು ಗೊತ್ತಾ ತಮ್ಮ ಹೆಸರೇನು ಬ್ರದರ್ ಆಕಾಶ್ ಕರ್ನಾಟಕದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇರತಕ್ಕಂಥ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ರವಿಕೃಷ್ಣ ರೆಡ್ಡಿ ಅವರು ನೇತೃತ್ವವನ್ನು ವಹಿಸಿದ್ದಾರೆ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಬೇಕು ಅಂತ ರಾಜ್ಯವ್ಯಾಪಿ ಸರ್ಕಾರಿ ಕಚೇರಿಗಳಿಗೆ ವಿಸಿಟ್ ಮಾಡಿ ಅಲ್ಲಿರ್ತಕ್ಕಂಥ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ನಿಮಗೆ ಭ್ರಷ್ಟಾಚಾರದ ವಿರುದ್ಧ ಏನಾರು ಒಂದು ಮಾಡಬೇಕು ಅಂತ ಏನಾರು ಇತ್ತು ಅಂತಂದರೆ ಒಂದು ಒಳ್ಳೆಯ ವ್ಯಕ್ತಿ ಒಳ್ಳೆಯ ವ್ಯಕ್ತಿತ್ವ ಒಳ್ಳೆಯ ಪಕ್ಷ ಇದು ಮಾಡ್ಬೋದು ಒಬ್ಬ ಜರ್ನಲಿಸ್ಟಿಕ್ಕಾಗಿ ಮಾತು ಹೇಳ್ಬೋದಾ ಅಂತ ನೀವೆಲ್ಲ ಪ್ರಶ್ನೆ ಮಾಡ್ಬೋದು ಸಹಜವಾಗಿ ಒಂದು ಒಳ್ಳೆಯದನ್ನ ಒಳ್ಳೆಯದು ಅಂತ ಹೇಳಿದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ನಾನು ಇವರ ವಿಚಾರಗಳ ಬಗ್ಗೆ ಅಗ್ರಿ ಹಾಗಾಗಿ ನೇರವಾಗಿ ಯಾವುದೇ ಮುಚ್ಚುಮರೆಯಲ್ಲಿ ಈ ವಿಚಾರ ಹೇಳ್ತಾ ಇದ್ದೀನಿ ಯಾಕೆಂತಂದರೆ ಒಳ್ಳೆಯ ವಿಚಾರಕ್ಕೆ ಸಪೋರ್ಟ್ ಮಾಡಿದಾಗ ನಾವು ಅಲ್ಲೇನೋ ಒಳ್ಳೇದು ಉಳ್ಕೊಳ್ಳುತ್ತೆ ಯಾರಿಗೋ ವೋಟ್ ಮಾಡಿ ನಾವು ಅಲ್ಲಿ ನಿಂತ್ಕೊಂಡು ನಾಳೆ ದಿನ ಮತ್ತದೇ ವ್ಯವಸ್ಥೆ ಬಗ್ಗೆ ಬೈಕೊಂಡು ಕೂತ್ಕೊಂಡ್ರೆ ಏನೂ ಆಗೋದಿಲ್ಲ ಸೊ ಹಾಗಾಗಿ ಒಳ್ಳೇದಿದ್ದಾಗ ಮಾಡಿ ವಿಚಾರಗಳು ಒಳ್ಳೇದಿದೆ ಆದರೆ ಆಪ್ಷನ್ ನಿಮಗೆ ಬಿಟ್ಟಿದ್ದು ಫೈನ್ಲಿ ಅಗೇನ್ ಒಂದು ಸಂದರ್ಶನ ಆದಮೇಲೆ ಕೇಳುವಂಥ ಕಡೆಯದಾಗಿ ಪ್ರಶ್ನೆ ಸಿಂದಗಿ ಉಪಚುನಾವಣೆಯಲ್ಲಿ ಯಾರು ಗೆಲ್ತಾರೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ಸು ಕರ್ನಾಟಕ ರಾಷ್ಟ್ರ ಸಮಿತಿ ನಾಲ್ಕು ಆಪ್ಷನ್ ಕೊಟ್ಟಿದ್ದೀನಿ ಸೊ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾನೆ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ